ಸ್ನೇಹಿತರೆ, ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ 6ನೇ ತರಗತಿಯ ವಿಜ್ಞಾನದ ಅಧ್ಯಾಯವಾದ ಆಹಾರದ ಘಟಕಗಳು, ಈ ಘಟಕವನ್ನು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು. ಈಗ ಆಹಾರದ ಘಟಕಗಳು, ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡೋಣ. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ವಿಷಯಗಳಂದಾಗ ಪೋಷಕಾಂಶಗಳು, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ವಿಟ್ಯಾಮಿನ್ಗಳು, ಖನಿಜಗಳು, ಕೊಬ್ಬುಗಳು, ನಾರು, ಅಂದರೆ ಆಹಾರದ ಘಟಕಾಂಶಗಳ ಬಗ್ಗೆ ಅದ. ಆಮೇಲೆ ನಾರು, ಸಮತೋಲನ ಆಹಾರ, ವಿವಿಧ ಪೋಷಕಾಂಶ ಕೊರತೆ ಉಂಟಾಗ್ತಕ್ಕಂಥ ರೋಗಗಳು, ಇಷ್ಟು ಪ್ರಮುಖ ಅಂಶಗಳು. ಈಗ ಒಂದೊಂದ್ರ ಬಗ್ಗೆ ಬರೋಣ. ಆಹಾರದ ಘಟಕಾಂಶಗಳಲ್ಲಿ ಪ್ರಾರಂಭದಲ್ಲಿ ಪೋಷಕಾಂಶಗಳು, ಪೋಷಕಾಂಶಗಳು ಅಂದರೆ ಏನು, ಅವು ಯಾವ ಅನ್ನೋ ತಿಳ್ಕೊಡೋಣ. ನೋಡಿ, ಪೋಷಕಾಂಶತೆ ಅದೇ ಕರಲಾಗ್ತಂದ್ರೆ ನಾವು ತಿನ್ನುವ ಆಹಾರವು ವಿವಿಧ ಪೋಷಕಾಂಶಗಳನ್ನು ಅಥವಾ ಘಟಕಾಂಶಗಳನ್ನು ಒಳಗೊಂಡಿರ್ತದೆ. ಹಂಗಾರೆ ಪೋಷಕಾಂಶ ಅಂದರೆ ಏನು? ನಮ್ಮ ದೇಹಕ್ಕೆ ಅಗತ್ಯವಿರುವ ಆಹಾರದ ಘಟಕಗಳನ್ನು ಪೋಷಕಾಂಶಗಳು ಅಂತ ಕರೆಯಲಾಗ್ತದೆ. ನಮ್ಮ ದೇಹಕ್ಕೆ ಪ್ರಮುಖವಾಗಿ 6 ರೀತಿಯ ಆಹಾರದ ಘಟಕಾಂಶಗಳು ಬೇಕಾಗ್ತದೆ. 1 ಕಾರ್ಬೋಹೈಡ್ರೇಟ್, 2 ಕೊಬ್ಬುಗಳು, 3 ಪ್ರೋಟೀನ್ಗಳು, 4 ವಿಟ್ಯಾಮಿನ್ಗಳು, 5 ಖನಿಜಗಳು, 6 ಫೈಬರ್ಗಳು. ಫೈಬರ್ ಅಂದಾಗ ನಾರು ಪದಾರ್ಥ ಅಂತ ಕರೆಯಲಾಗ್ತದೆ. ಈ ಪ್ರಮುಖ 6 ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬೇಕಾಗ್ತದೆ. ಆದ್ದರಿಂದ ಇವುಗಳನ್ನು ಆಹಾರದ ಘಟಕಗಳು ಅಂತ ನಾವು ಕರಿತೇವೆ. ಈ ಘಟಕಗಳು ದೇಹದ ವಿವಿಧ ಅಗತ್ಯತೆಗಳನ್ನು ನಮ್ಮ ದೇಹಕ್ಕೆ ಪೂರೈಕೆ ಮಾಡ್ತಾವೆ. ಅದರ ಪ್ರಾರಂಭದಲ್ಲಿ ಬರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಬಗ್ಗೆ ನೋಡೋಣ. ಕಾರ್ಬೋಹೈಡ್ರೇಟ್ ಇಲ್ಲಿ ಈ ಚಿತ್ರಗ ನೋಡಿದಾಗ ನಮಗೆ ಗೊತ್ತಾಗ್ತದೆ, ಇವೆಲ್ಲ ಕಾರ್ಬೋಹೈಡ್ರೇಟ್, ಅಧಿಕ ಪ್ರಮಾಣದ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥ ಆಹಾರದ ಘಟಕಗಳು. ಅದರಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಸಕ್ಕರೆಯಲ್ಲಿ, ಅಂದರೆ ಸಕ್ಕರೆ ಅಂಶ ಇರ್ತಕ್ಕಂಥದ್ದು ಕಬ್ಬಿನಲ್ಲಿ, ಆಲೂಗಡ್ಡೆಯಲ್ಲಿ, ಗೆಣಸಿನಲ್ಲಿ, ಪಪ್ಪಾಯಿಯಲ್ಲಿ, ಕಡಂಗ್ಲಿಯಲ್ಲಿ, ಮಾವು, ಗೋಧಿ, ಅಕ್ಕಿ, ಸಜ್ಜೆ, ಮೆಕ್ಕೆಜೋಳ, ಇವೆಲ್ಲ ಪ್ರಮುಖವಾಗಿ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥ ಕೆಲವು ಆಹಾರಗಳು. ಇದರ ಕಾರ್ಬೋಹೈಡ್ರೇಟ್ಗಳಂದಾಗ ಇವು ನಮಗೆ ಶಕ್ತಿಯನ್ನು ಕೊಡುವ ಆಹಾರ ಅಂತ ಕರಿತೇವೆ. ಕಾರ್ಬೋಹೈಡ್ರೇಟ್ ಇದು ಪ್ರಮುಖ 3 ಅಂಶಗಳಿಂದ ಮಾಡಲ್ಪಟ್ಟಂಥ ಸಂಯುಕ್ತ. ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್, ಸುಕ್ರೋಸ್, ಗ್ಯಾಲೆಕ್ಟೋಸ್, ಮಾಲ್ಟೋಸ್, ಇವು ಕಾರ್ಬೋಹೈಡ್ರೇಟ್ನ ರೂಪಗಳು. ಅಂದರೆ C6H12O6 ಅಂತ ಗ್ಲೂಕೋಸ್ ಅನ್ನಿಸುತ್ತೆ. ಅಂದರೆ ಕಾರ್ಬೋಹೈಡ್ರೇಟಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಆಮ್ಲಜನಕ ಇರ್ತದೆ. CHO ಅಂತ ಕರಿತೇವೆ. ಕಾರ್ಬೋಹೈಡ್ರೇಟ್ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತದೆ. ಇದು ದಿನವಿಡೀ ಮುಂದುವರಿತದೆ. ನಮ್ಮ ಆಹಾರದಲ್ಲಿ ಕಂಡುಬರುವ ಮುಖ್ಯ ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ ಮತ್ತು ಪಿಷ್ಟದ ರೂಪದಲ್ಲಿರ್ತಾವೆ. ಆಹಾರದಲ್ಲಿ ಪಿಷ್ಟ ಇದ್ದರೆ ನಾವು ಅದನ್ನು ಸುಲಭವಾಗಿ ಪರೀಕ್ಷಿಸಬಹುದು. ಕಾರ್ಬೋಹೈಡ್ರೇಟ್ಗಳ ಮೂಲಗಳು ಧಾನ್ಯಗಳಾದಂತಹ ಗೋಧಿ, ಜೋಳ, ಅಕ್ಕಿ, ಜಾವರ್, ಬಜ್ರ, ಆಲೂಗಡ್ಡೆ, ಬ್ರೆಡ್ ಇತ್ಯಾದಿಗಳನ್ನು ಒಳಗೊಂಡಿರ್ತದೆ. ನಾವು ಅಯೋಡಿನ್ ಪರೀಕ್ಷೆಯ ಮೂಲಕ ಕಾರ್ಬೋಹೈಡ್ರೇಟ್ಗಳ ಉಪಸ್ಥಿತಿಯನ್ನು ಪರೀಕ್ಷೆ ಮಾಡಬಹುದಾಗಿದೆ. ಇದರ ಕಾರ್ಬೋಹೈಡ್ರೇಟನ್ನು ಪರೀಕ್ಷೆ ಮಾಡ್ತಕ್ಕಂಥ ಪ್ರಮುಖ 2 ಹಂತಗಳನ್ನು ಕಾರ್ಬೋಹೈಡ್ರೇಟ್ ಪರೀಕ್ಷೆಗೆ ಬಳಕೆ ಮಾಡ್ತಕ್ಕಂಥ ದ್ರಾವಣ, ಅಯೋಡಿನ್ ದ್ರಾವಣ. ಒಂದು ಪರೀಕ್ಷಾ ಟ್ಯೂಬ್ ಅಂತ ತಗೊಂಡು, ಅಂದರೆ ಒಂದು ಪ್ರಣಾಳವನ್ನು ತೆಗೆದುಕೊಂಡು ಆ ಆಹಾರದ ಘಟಕನ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥ ಆಹಾರದ ಘಟಕನ ಅದರ ಹಾಕಬೇಕು. ಹಾಕಿದ ನಂತರ ಅದಕ್ಕೆ 1-2 ಹನಿಗಳನ್ನು, ಅಂದರೆ 2-3 ಹನಿಗಳನ್ನು ಅಯೋಡಿನ್ ದ್ರಾವಣವನ್ನು ಸೇರಿಸಬೇಕು. ಸ್ವಲ್ಪ ಸಮಯದ ನಂತರ ಅದು ಬಣ್ಣ ನೀಲಿ ಕಪ್ಪು ಬಣ್ಣಕ್ಕೆ ಬದಲಾವಣೆ ಆಗ್ತದೆ. ಇದು ಆಹಾರದ ಪದಾರ್ಥದಲ್ಲಿ ಪಿಷ್ಟ ಉಪಸ್ಥಿತಿಯನ್ನು ಸೂಚಿಸ್ತದೆ, ಪಿಷ್ಟ ಇರೋದನ್ನು ತೋರಿಸ್ತದೆ. ನೆಕ್ಸ್ಟ್ ಬರೋದು ಪ್ರೋಟೀನ್ಗಳು.
ಪ್ರೋಟೀನ್ ಇರತಕ್ಕಂಥ ಆಹಾರದ ಘಟಕಗಳಂದಾಗ ಅತಿ ಹೆಚ್ಚು ಪ್ರೋಟೀನ್ ಇರತಕ್ಕಂಥದ್ದು ಬೀನ್ಸ್ಗಳಲ್ಲಿ, ಸೋಯಾಬೀನ್ಗಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರ್ತದೆ. ಅದನ್ನು ಬಿಟ್ಟು ತೊಗರಿಬೇಳೆ, ಹೆಸರುಬೇಳೆ, ಕಡಲೆಕಾಳು, ಬಟಾಣಿ ಅಂದರೆ ಎಲ್ಲ ಥರದ ಧಾನ್ಯಗಳಲ್ಲಿ ಹೆಚ್ಚಾಗಿ ಇರತಕ್ಕಂಥದ್ದು. ಇನ್ನು ಮಾಂಸಾಹಾರಿಗಳಲ್ಲಿ ಕಂಡಾಗ ಮಾಂಸಾಹಾರಲ್ಲಿ ಅತಿ ಹೆಚ್ಚು ಕಂಡುಬರೋದು ಮಾಂಸ, ಹಾಲು, ಮೊಟ್ಟೆ, ಪನ್ನೀರು, ಮೀನು. ಇವುಗಳಲ್ಲಿ ಅತಿ ಹೆಚ್ಚಾಗಿ ಏನಿರ್ತದೆ ಅಂದರೆ ಕಾರ್ಬೋಹೈಡ್ರೇಟ್ ಇರ್ತದೆ. ಕಾರ್ಬೋಹೈಡ್ರೇಟ್ ಅಲ್ಲ, ಪ್ರೋಟೀನ್ ಇರ್ತದೆ. ಪ್ರೋಟೀನ್ಗಳು ಕಾರ್ಬನ್, ಹೈಡ್ರೋಜನ್, ಆಮ್ಲಜನಕ, ಸಾರಜನಕ, ಗಂಧಕದಿಂದ ಮಾಡಲ್ಪಟ್ಟ ಸಂಯುಕ್ತಗಳಾಗಿರ್ತವೆ. ಕಾರ್ಬನ್, ಹೈಡ್ರೋಜನ್, ಆಮ್ಲಜನಕ, ಸಾರಜನಕ ಮತ್ತು ಗಂಧಕವನ್ನು ಹೊಂದಿರತಕ್ಕಂಥ ಸಂಯುಕ್ತ ಆಗಿರ್ತದೆ. ಪ್ರೋಟೀನ್ಗಳ ಮೂಲಗಳು ಚೀಸ್, ಮೊಟ್ಟೆ, ಸೋಯಾಬೀನ್, ಬೇಳೆಕಾಳುಗಳು, ಮಾಂಸ ಇತ್ಯಾದಿ. ಪ್ರೋಟೀನನ್ನು ದೇಹವನ್ನು ನಿರ್ಮಿಸುವ ಆಹಾರ ಎಂದು ಕರೆಯಲಾಗ್ತದೆ. ಅದರ ಪ್ರೋಟೀನ್ ಪರೀಕ್ಷೆಗೆ ಬಳಕೆ ಮಾಡ್ತಕ್ಕಂಥ ದ್ರಾವಣ ಯಾವುದಂದ್ರೆ ತಾಮ್ರ ಸಲ್ಫೇಟ್ ಮತ್ತು ಕಾಸ್ಟಿಕ್ ಸೋಡಾ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ನ 10 ಹನಿಗಳನ್ನು ಸೇರಿಸ್ತಾರೆ. ಅಂದರೆ ಪರೀಕ್ಷಾ ಟ್ಯೂಬ್ನಲ್ಲಿ ಆಹಾರ ಪದಾರ್ಥ, ಪ್ರೋಟೀನ್ ಇರ್ತಕ್ಕಂಥ ಆಹಾರ ಪದಾರ್ಥ ಇತ್ತು, ಅದಕ್ಕೆ 10 ಹನಿ ಸೇರಿಸ್ಬೇಕಾಗ್ತದೆ. ಏನು ಸೇರಿಸ್ಬೇಕು? ತಾಮ್ರ ಸಲ್ಫೇಟ್ನ 2 ಹನಿಗಳನ್ನು, ಕಾಸ್ಟಿಕ್ ಸೋಡಾದ ಹನಿಗಳನ್ನು ಕೂಡಿ 2 ಮಿಶ್ರಿತವಾಗಿರ್ತಕ್ಕಂಥ 10 ಹನಿಗಳನ್ನು ಸೇರಿಸಬೇಕು. ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಸ್ವಲ್ಪ ಸಮಯದವರೆಗೆ ತೊಂದರೆಯಾಗದಂತೆ ಇರಿಸಬೇಕು. ಸ್ವಲ್ಪ ಸಮಯದ ನಂತರ ಏನಾಗ್ತದೆ, ನೀವು ಪರೀಕ್ಷಾ ಟ್ಯೂಬ್ನಲ್ಲಿ ನೇರಳೆ ಬಣ್ಣ ಬೆಳವಣಿಗೆ ಆಗೋದು ಗಮನಿಸ್ಬೋದು, ನೇರಳೆ ಬಣ್ಣ ಬರೋದಕ್ಕೆ ನೋಡ್ಬೋದು. ಹಂಗಾರೆ ಯಾವಾಗ ನೇರಳೆ ಬಣ್ಣ ಬರ್ತದೆ ಅವಾಗ ಅದರ ಉಪಸ್ಥಿತಿಯಲ್ಲಿ ಪ್ರೋಟೀನ್ ಇರೋದು ನಮಗೆ ಕಂಡುಬರ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಆಹಾರದ ಘಟಕ ಕೊಬ್ಬು. ಕೊಬ್ಬು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡ್ತಕ್ಕಂಥ ಆಹಾರದ ಘಟಕ. ಕಾರ್ಬೋಹೈಡ್ರೇಟ್ಗಳಿಗೆ ಹೋಲಿಸಿದಾಗ ಕೊಬ್ಬು ಹೆಚ್ಚು ಶಕ್ತಿಯನ್ನು ನೀಡ್ತದೆ. ಅಂದರೆ ಯಾವ ಯಾವ ಆಹಾರದ ಘಟಕಗಳಲ್ಲಿ ಕೊಬ್ಬಿನಾಂಶ ಕಂಡು ಬರ್ತದೆ ಅಂದಾಗ ಸೂರ್ಯಕಾಂತಿ ಎಣ್ಣೆ, ಸಾಸಿವೆ ಎಣ್ಣೆ, ತೆಂಗಿನಕಾಯಿ ಎಣ್ಣೆ, ಸೋಯಾಬೀನ್ ಎಣ್ಣೆ, ಅಂದರೆ ಎಲ್ಲ ಥರದ ಎಣ್ಣೆ ಪದಾರ್ಥಗಳು, ಕಡಲೆಬೀಜ, ಗೋಡಂಬಿ, ಬಾದಾಮಿ, ಎಳ್ಳಿ ಅತಿ ಹೆಚ್ಚು ಕೊಬ್ಬಿನಾಂಶ ಇರ್ತದೆ. ಇನ್ನು ಮಾಂಸ, ತುಪ್ಪ, ಹಾಲು, ಬೆಣ್ಣೆ, ಕ್ರೀಮ್ಗಳಲ್ಲಿ, ಮೀನುಗಳಲ್ಲಿ, ಮೊಟ್ಟೆಗಳಲ್ಲೂ ಸಹ ಕೊಬ್ಬಿನಾಂಶ ಜಾಸ್ತಿ ಇರ್ತದೆ. ಕೊಬ್ಬು ಹೆಚ್ಚಾಗಿರ್ತಕ್ಕಂಥ ಕೊಬ್ಬಿನ ಮೂಲಗಳಂದಾಗ ಎಣ್ಣೆ, ತುಪ್ಪ, ಮೊಟ್ಟೆ, ಹಳದಿ, ಎಳ್ಳೊಳ್ಳೆ, ಹಾಲು, ಬೆಣ್ಣೆ ಇತ್ಯಾದಿ. ಇನ್ನು ಕೊಬ್ಬನ್ನು ಪರೀಕ್ಷೆ ಮಾಡ್ತಕ್ಕಂಥ ವಿಧಾನವನ್ನು ತಿಳ್ಕೊಂಡು ನಾವು ಕೊಬ್ಬ ಇರ್ತಕ್ಕಂಥ ಕೆಲವು ಮೂಲಗಳನ್ನು ತೆಗೆದುಕೊಂಡು ಕಾಗದದಲ್ಲಿ ತೆಗೆದುಕೊಂಡು ಅದನ್ನು ಸುತ್ತಬೇಕು. ನಂತರ ಕಾಗದವು ಹರಿಯುವುದಿಲ್ಲ ಎಂಬ ಎಚ್ಚರಿಕೆಯಿಂದ ಅದನ್ನು ಪುಡಿ ಮಾಡಿ ಪ್ರಯತ್ನಿಸಿ, ನಿಮ್ಮಕ್ಕೂ ಚೆನ್ನಾಗಿ ಪುಡಿ ಮಾಡಬೇಕು. ಅದರ ನಂತರ ಆಹಾರ ಪದಾರ್ಥವನ್ನು ಹೊರತೆಗಿರಿ, ಕಾಗದವನ್ನು ಸ್ವಲ್ಪ ಸಮಯದಲ್ಲಿ ಒಣಗಿಸಲು ಬಿಡಿ. ನೀವು ಕಾಗದ ಮೇಲೆ ಎಣ್ಣೆಯ ಕಲೆಗಳನ್ನು ಕಂಡುಕೊಂಡ್ರೆ ಆ ಆಹಾರದಲ್ಲಿ ಕೊಬ್ಬು ಐತೆ ಅಂತ ತಿಳ್ಕೊಬೋದು. ಇನ್ನು ನೆಕ್ಸ್ಟ್ ಬರೋದು ಜೀವಸತ್ವಗಳು. ಜೀವಸತ್ವಗಳು ಜೀವಸತ್ವ ಇರ್ತಕ್ಕಂಥ ಜೀವಸತ್ವ ಅಂದಾಗ ವಿಟ್ಯಾಮಿನ್ಗಳು ತಕ್ಕ ಇರ್ತವೆ. ಅದರಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ, ವಿಟಮಿನ್ ಬಿ 12 ಈ ರೀತಿ ಹಲವಾರು ವಿಟಮಿನ್ಗಳು ಬರ್ತವೆ. ಆ ವಿಟಮಿನ್ಗಳಲ್ಲಿ ಕೆಲವೊಂದು ವಿಟಮಿನ್ಗಳ ಬಗ್ಗೆ ನೋಡೋಣ. ವಿಟಮಿನ್ ಎ ಇರ್ತಕ್ಕಂಥ ಕೆಲವು ಆಕರಗಳು ಮಾವು, ಕ್ಯಾರೆಟ್, ಪಪ್ಪಾಯಿ, ಮೀನಿನೆಣ್ಣೆ, ಹಾಲು. ಇನ್ನು ವಿಟಮಿನ್ ಬಿ ಇರ್ತಕ್ಕಂಥ ಕೆಲವು ಆಕರಗಳು ಗೋಧಿ, ಅಕ್ಕಿ, ಪಿತ್ತಜನಕಾಂಗ, ಯಕೃತ. ವಿಟಮಿನ್ ಸಿ ಇರ್ತಕ್ಕಂಥ ಕೆಲವು ಆಕರಗಳು ಟೊಮೆಟೊ, ನೆಲ್ಲಿಕಾಯಿ, ನಿಂಬೆ, ಹಸಿಮೆಣಸಿನಕಾಯಿ, ಸೀಬೆಕಾಯಿ, ಕಿತ್ತಳೆ.
ವಿಟಮಿನ್ ಡಿ ಇರುವ ಕೆಲವು ಆಹಾರ ಪದಾರ್ಥಗಳು ಪಿತ್ತಜನಕಾಂಗ, ಹಾಲು, ಮೊಟ್ಟೆ, ಮೀನುಗಳು. ವಿಟಾಮಿನ್ಗಳು ಸಾವಯವ ಸಂಯುಕ್ತಗಳ ಒಂದು ಗುಂಪು. ಇದು ಸಾಮಾನ್ಯ ಆರೋಗ್ಯ ಮತ್ತು ಬೆಳವಣಿಗೆಯನ್ನು ಕಾಪಾಡಿಕೊಳ್ಳಲು ಸಣ್ಣ ಪ್ರಮಾಣದಲ್ಲಿ ಅವಶ್ಯಕವಾಗಿವು. ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸಲು ವಿಟಾಮಿನ್ಗಳು ಬೇಕೇ ಬೇಕು. ಇದು ನಮ್ಮ ಕಣ್ಣುಗಳು, ಮೂಳೆಗಳು, ಹಲ್ಲುಗಳು, ಒಸಡುಗಳಲ್ಲಿ ಆರೋಗ್ಯಕರವಾಗಲು ನಾವು ವಿಟಾಮಿನ್ಗಳನ್ನು ಸೇವನೆ ಮಾಡಬೇಕು. ನಾವು ಜೀವಸತ್ವಗಳು ಅಂದಾಗ, ವಿಟಾಮಿನ್ ಅಂದಾಗ ಎರಡು ವಿಧದ ಜೀವಸತ್ವಗಳು ನೋಡ್ಬೋದು. ಕೊಬ್ಬಿನಲ್ಲಿ ಕರಗಬಲ್ಲ ಜೀವಸತ್ವಗಳು ಕೆಲವು ನೀರಿನಲ್ಲಿ ಕರಗ್ತಾವು ಕೊಬ್ಬುಗಳು, ಇನ್ನೊಂದು ಕೆಲವೊಂದು ಕರಗೋದಿಲ್ಲ. ವಿಟಾಮಿನ್ಗಳು ಸಾಮಾನ್ಯವಾಗಿ ಎರಡು ಪ್ರಕಾರ ಮಾಡ್ತಾವೆ. ವಿಟಾಮಿನ್ ಎ, ವಿಟಾಮಿನ್ ಬಿ, ವಿಟಾಮಿನ್ ಸಿ, ವಿಟಾಮಿನ್ ಡಿ, ವಿಟಾಮಿನ್ ಇ, ಇವೆಲ್ಲ ವಿಟಾಮಿನ್ನು ಸಾಮಾನ್ಯವಾಗಿ ನೀರಿನಲ್ಲಿ ಕರಗ್ತಕ್ಕಂಥದ್ದು. ಇನ್ನು ಬಿ ಕಾಂಪ್ಲೆಕ್ಸ್ ಹೊಂದಿರತಕ್ಕಂಥ ವಿಟಾಮಿನ್ ಬಿ ಒನ್ ಇರ್ತಕ್ಕಂಥದ್ದು ಬರ್ತದೆ, ಬಿ ಟು, ಬಿ ತ್ರೀ, ಬಿ ಫೈವ್, ಬಿ ಸಿಕ್ಸ್, ಬಿ ಸೆವೆನ್, ಬಿ ನೈನ್, ಬಿ ಟ್ವೆಲ್ವ್ ಅಂತ ಬರ್ತದೆ. ಇನ್ನು ನೆಕ್ಸ್ಟ್ ಬರೋಣ ಖನಿಜಗಳು. ನಮ್ಮ ದೇಹಕ್ಕೂ ಖನಿಜಗಳ ಅವಶ್ಯಕತೆ ಇರ್ತದೆ. ಅದರಲ್ಲಿ ಅಯೋಡಿನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಕಬ್ಬಿಣ ಇರ್ಬೋದು, ಈ ರೀತಿ ಹಲವಾರು ಖನಿಜಾಂಶಗಳು ಬರುತ್ತದೆ. ಅಯೋಡಿನ್ ಇರ್ತಕ್ಕಂಥದ್ದು ಶುಂಠಿಯಲ್ಲಿರ್ತದೆ, ಮೀನಲ್ಲಿರ್ತದೆ, ಆಮೇಲೆ ಉಪ್ಪಿನಲ್ಲಿರ್ತದೆ. ಫಾಸ್ಫರಸ್ ಕಂಡುಬರೋದು ಬಾಳೆಹಣ್ಣು, ಹಾಲು, ಕೆಲವು ಧಾನ್ಯಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಕಬ್ಬಿಣಾಂಶ ಕಂಡುಬರ್ತಕ್ಕಂಥದ್ದು ಹೆಚ್ಚಾಗಿ ಸೇಬಿನಲ್ಲಿ, ಸೊಪ್ಪುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕ್ಯಾಲ್ಸಿಯಂ ಹಾಲಿನಲ್ಲಿ, ಮೊಟ್ಟೆಯಲ್ಲಿ ಕಂಡುಬರ್ತದೆ. ಖನಿಜಗಳು ಮೂಳೆಗಳು, ಹಲ್ಲುಗಳು ಮತ್ತು ರಕ್ತ ಕಣಗಳ ರಚನೆಯಂತಹ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸ್ತವೆ. ಸಾಮಾನ್ಯವಾಗಿ ಹೃದಯ ಬಡಿತವನ್ನು ಸಹ ನಿರ್ವಹಿಸ್ತಾವೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು, ನಾವು ಎಂತಹ ಆಹಾರವನ್ನು ಸೇವನೆ ಮಾಡೋದ್ರ ಮೂಲಕ ನಮ್ಮ ದೇಹವನ್ನು ರಕ್ಷಣೆ ಮಾಡುವುದಂದ್ರೆ ಸಮತೋಲನ ಆಹಾರ. ಯಾಕಂದರೆ ಸಮತೋಲನ ಆಹಾರ ಅಂದರೆ ಏನು? ನಮ್ಮ ಆಹಾರವು ಸರಿಯಾದ ಪ್ರಮಾಣದಲ್ಲಿ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಹೊಂದಿರಬೇಕು. ಇದು ಕೇವಲ ನೀರು ಮತ್ತು ಆಹಾರದ ನಾರು ಪದಾರ್ಥ ಒಳಗೊಂಡಿರಬೇಕು. ಈ ರೀತಿ ಆಹಾರ ಪದಾರ್ಥವನ್ನು ಸಮತೋಲನ ಆಹಾರ ಅಂತ ಕರಿತೇವೆ. ಉತ್ತಮ ಆರೋಗ್ಯದ ಬೆಳವಣಿಗೆ ಆಗಬೇಕಾದ್ರೆ, ನಿರ್ವಹಣೆ ಆಗಬೇಕಾದ್ರೆ ನಮಗೆ ಸಮತೋಲನದ ಆಹಾರ ಬೇಕೇ ಬೇಕು. ಕೊಬ್ಬಿನಾಂಶವಿರುವ ಆಹಾರವನ್ನು ಹೆಚ್ಚು ಸೇವಿಸುವುದು ನಮಗೆ ತುಂಬ ಹಾನಿಕಾರಕವಾಗಿದೆ ಮತ್ತು ನಾವು ಬೊಜ್ಜು ಎಂಬ ಸ್ಥಿತಿಯಿಂದ ಬಳಲಬಹುದು. ಇನ್ನು ಕೊಬ್ಬಿನ ಕೊರತೆಯಿಂದ ಬರ್ತಕ್ಕಂಥ ಪ್ರಮುಖ ಕಾಯಿಲೆಗಳು ಯಾವ? ಕೊಬ್ಬಿನ ಕೊರತೆಯಿಂದ ಬರುವ ಪ್ರಮುಖ ಕಾಯಿಲೆಗಳು ಇಲ್ಲಿ ಟೇಬಲ್ ಮೂಲಕ ನೋಡ್ಬೋದು. ವಿಟಾಮಿನ್ ಖನಿಜಗಳ ಕೊರತೆಯಿಂದ ಬರ್ತಕ್ಕಂಥ ಪ್ರಮುಖ ಕಾಯಿಲೆಗಳು ಅಂದಾಗ, ವಿಟಾಮಿನ್ ಎಯ ಕೊರತೆಯಿಂದ ಬರುವ ರೋಗ, ದೃಷ್ಟಿ ಕಳೆದುಕೊಳ್ಳಬಹುದು, ಅದಕ್ಕೆ ನಿಶಾಂತತೆ ಅಂತ ಕರಿತವು. ನಿಶಾಂತತೆ ಈ ರೋಗದ ಲಕ್ಷಣಗಳು ದೃಷ್ಟಿಯ ಕೊರತೆ, ರಾತ್ರಿ ಸಮಯದಲ್ಲಿ ದೃಷ್ಟಿ ಇಲ್ಲದಿರಬಹುದು, ಕೆಲವು ವೇಳೆ ಪೂರ್ಣವಾಗಿ ದೃಷ್ಟಿನೂ ಕಳೆದುಕೊಳ್ಳಬಹುದು. ಇನ್ನು ವಿಟಾಮಿನ್ ಬಿ ಒನ್ನ ಕೊರತೆಯಿಂದ ಬರುವ ಕಾಯಿಲೆ ಬೇರೆ ಬೇರೆ ಕಾಯಿಲೆ. ಈ ಬೇರೆ ಬೇರೆ ರೋಗದ ಪ್ರಮುಖ ಲಕ್ಷಣಗಳು ಸ್ನಾಯುಗಳು ಬಲಹೀನವಾಗುವುದು ಮತ್ತು ಕೆಲಸ ಮಾಡಲು ಅತಿ ಕಡಿಮೆ ಶಕ್ತಿ ಇರುವುದು. ವಿಟಾಮಿನ್ ಸಿಯ ಕೊರತೆಯಿಂದ ಬರುವ ಕಾಯಿಲೆ ಸ್ಕರ್ವಿ. ಒಸಡುಗಳಲ್ಲಿ ರಕ್ತಸ್ರಾವ, ಗಾಯಗಳು ಮಾಯಲು ಹೆಚ್ಚು ಕಾಲಾವಕಾಶ ತೆಗೆದುಕೊಳ್ಳುವುದು. ವಿಟಾಮಿನ್ ಡಿಯ ಕೊರತೆಯಿಂದ ಬರುವ ಕಾಯಿಲೆಗಳು ರಿಕೆಟ್ಸ್. ಮೂಳೆಗಳು ಮೃದುವಾಗುವುದು ಮತ್ತು ಬಾಗುವುದು. ಇನ್ನು ಕ್ಯಾಲ್ಸಿಯಂನ ಕೊರತೆಯಿಂದ ಬರುವ ಕಾಯಿಲೆ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವುದು, ಮೂಳೆಗಳು ಬಲಹೀನವಾಗುವುದು, ಹಲ್ಲುಗಳು ಕ್ಷೀಣಿಸುವುದು. ಅಯೋಡಿನ ಕೊರತೆಯಿಂದ ಬರುವ ಕಾಯಿಲೆ ಸರಳಗಳಗಂಡ ಕಾಯಿಲೆ ಅಥವಾ ಗೈಟರ್ ಕಾಯಿಲೆ. ಕುತ್ತಿಗೆಯಲ್ಲಿಯ ಗ್ರಂಥಿಗಳು ಊದಿದಂತೆ ಕಾಣುವುದು, ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆ ಉಂಟಾಗ್ತದೆ. ಇನ್ನು ಕಬ್ಬಿಣಾಂಶದ ಕೊರತೆಯಿಂದ ಬರುವ ಕಾಯಿಲೆ ರಕ್ತಹೀನತೆ. ರಕ್ತಹೀನತೆ ಇದ್ದಾಗ ನಮಗೆ ಸುಸ್ತಾಗ್ತಕ್ಕಂಥದ್ದು, ಅದಕ್ಕೆ ಆ ಥರ ದೀರ್ಘಕಾಲದವರೆಗೆ ಪೋಷಕಾಂಶ ಕೊರತೆ ಉಂಟಾದಂಥ ರೋಗಗಳೇ ಕೊರತೆಯ ಕಾಯಿಲೆಗಳು ಅಂತ ಕರಿತೇವೆ. ನಾವು ದೀರ್ಘಕಾಲದವರೆಗೆ ನಿಷ್ಠ ಪೋಷಕಾಂಶವನ್ನು ತೆಗೆದುಕೊಳ್ಳದಿದ್ದರೆ ನಾವು ಅದರ ಕೊರತೆಯಿಂದ ಬಳಲುತ್ತೇವೆ.
ಅದಕ್ಕೆ ಅಥವಾ ನಮ್ಮ ಐಡಿನ ಕೊರತೆಯಿಂದ ಗೈಟರ್ ರೋಗ ಬರ್ತದೆ, ಕ್ಯಾಲ್ಸಿಯಂನ ಕೊರತೆಯಿಂದ ಮೂಳೆ ಹಲ್ಲಿನ ಕ್ಷಯನ ಆಗ್ತದೆ, ಎಯಿಂದ ದೃಷ್ಟಿ ನಷ್ಟ ಆಗ್ತದೆ, ಡಿಯಿಂದ ರಿಕೇಟ್ಸ್ ಬರ್ತದೆ, ಕಬ್ಬಿಣ ಕೊರತೆಯಿಂದ ರಕ್ತಹೀನತೆ ಬರ್ತಕ್ಕಂಥದ್ದು. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಸಂಪೂರ್ಣವಾದ ನೋಟ್ಸು. ವಿದ್ಯಾರ್ಥಿಗಳಿಗೆ ಉಳಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ. ಟ್ಯಾಂಕ್ ಯು ಟು ಆಲ್.